ಹೈಕಮಾಂಡ್ ನಿರ್ಣಯ ತಗೊಂಡೈತಂದ್ರೆ ಅದಕ್ಕೆಲ್ಲರೂ ತಲೆಯಬಾಕ್ತಿ. ಪಕ್ಷದ ಹೈಕಮಾಂಡ್ ಯಾವುದೋ ಬಹಳ ಮುಂದಾಲೋಚನೆ ಮಾಡಿ ಭವಿಷ್ಯದಲ್ಲಿ ಏನೇನು ಮೊನ್ನೆ ಪ್ರಧಾನಮಂತ್ರಿಗಳು 75 ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕುಟುಂಬ ರಾಜಕಾರಣಕ್ಕೆ ನಾನು ಅಂತ್ಯ ಮಾಡ್ತೀನಿ ಅಂದರೆ ಅದು ಅಂತ್ಯದ ಕಾಲ ಅಮೃತ ಮಹೋತ್ಸವದಿಂದ ಪ್ರಾರಂಭ ಆಗ್ತದೆ ಅಂತ ಸಂದೇಶ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ಮೇಲೆ ನನಗೆ ನನ್ನ ಮಕ್ಕಳಿಗೆ ಎಮ್ ಎಲ್ ಎ ಬೇಕು, ಎಂ ಪಿ ಬೇಕು, ಎಮ್ ಎಲ್ ಸಿ ಬೇಕು ಎನ್ನುವಂಥದ್ದು ಇನ್ಮ್ಯಾಗ ದೇಶದಲ್ಲೇ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ನನ್ನನ್ನು ಕೂಡಿಸಿ ಎಲ್ಲರೂ ಅದಕ್ಕೆ ಅಲ್ರಿ. ಒಮ್ಮೊಮ್ಮೆ ಚುನಾವಣೆ ಸಮಿತಿಯೊಳಗೆ ಇದ್ದವರಿಗೆ ಸಮಿತಿ ಸದಸ್ಯರಿಗೆ ಇನ್ನು ಪ್ರಧಾನಿ ಮೋದಿ, ಜೆಪಿ ನಡ್ಡಾ, ಅಮಿತ್ ಶಾಗೆ ಬಿಎಸ್ವೈ ಧನ್ಯವಾದ ಹೇಳಿದ್ದಾರೆ. ಸಂಸದೀಯ ಸಮಿತಿ ಚುನಾವಣಾ ಸಮಿತಿಗೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಯಡಿಯೂರಪ್ಪ ಅವರು. ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಕ್ಕಿದ್ದಕ್ಕೆ ಧನ್ಯವಾದ ತಿಳಿಸಿ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮುಖಾಂತರ ಯಡಿಯೂರಪ್ಪ ಅವರು ಕೇಂದ್ರದ ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ. ಸಂಸದೀಯ ಸಮಿತಿ ಹಾಗೆ ಚುನಾವಣೆ ಸಮಿತಿಗೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ, ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಕ್ಕಿದ್ದಕ್ಕೆ ಧನ್ಯವಾದ ಅಂತ ಬಿಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಮುಖಾಂತರ ಕೇಂದ್ರದ ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ. ಯಡಿಯೂರಪ್ಪ ಅವರಿಗೆ ಒಂದು ಮಹತ್ತರ ಜವಾಬ್ದಾರಿಯನ್ನ ಕೊಟ್ಟಿರೋದಕ್ಕೆ ಒಂದ್ ಕಡೆ ನಾಯಕರುಗಳು ಶುಭ ಕೋರ್ತಾ ಇದ್ದಾರೆ, ಮತ್ತೊಂದ್ ಕಡೆ ತಮ್ಮನ್ನ ನಂಬಿ ಪಕ್ಷದಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಕ್ಕಾಗಿ ಬಿಎಸ್ ಯಡಿಯೂರಪ್ಪ ಅವರು ಕೇಂದ್ರ ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಡಿಯೂರಪ್ಪ ಅವರು ಮುಂಬರುವ ಚುನಾವಣೆಗಳಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ರು, ಅದಾದ ನಂತರ ಯಡಿಯೂರಪ್ಪ ಅವರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ ಅಂತಲೇ ಸಾಕಷ್ಟು ಆರೋಪಗಳು, ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಇದೀಗ ಒಂದು ಮಹತ್ತರ ಜವಾಬ್ದಾರಿಯನ್ನ ಯಡಿಯೂರಪ್ಪ ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ, ಈ ಮೂಲಕ ಏನ್ ಮೆಸೇಜ್ ಅನ್ನ ಕೊಟ್ಟಿದೆ ಹೈಕಮಾಂಡ್ ಅಂತ? ಖಂಡಿತವಾಗ್ಲೂ ಸೌಮ್ಯ, ಈ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದೆ, ಮತ್ತೆ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮತ್ತೆ ಇದೇ ಒಂದು ವಿಚಾರ ರಾಜ್ಯದ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ಗೂ ಕೂಡ ಒಂದ್ ರೀತಿ ಆಹಾರವಾಗಿ ಪರಿಣಮಿಸಿತು. ಇದಕ್ಕೆ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ತಕ್ಕವಾದಂತಹ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮಾಡಿದೆ ಅನ್ನುವಂಥದ್ದು. ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ್ರು, ಅದಾದ ನಂತರವಾಗಿ ಅವರು ಸೈಡ್ ಲೈನ್ ಆದ್ರು ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಈ ಮುಖಾಂತರವಾಗಿ ಅವರಿಗೆ ಒಂದ್ ರೀತಿ ತಿರುಗೇಟುಗಳನ್ನ ಕೊಡೋದ್ರ ಮೂಲಕವಾಗಿ ರಾಜ್ಯದಲ್ಲಿ ಯಡಿಯೂರಪ್ಪನವರ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರಾಜ್ಯದ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮಾಡಿರುವಂತದ್ದು. ಇವತ್ತು ಉನ್ನತ ಹುದ್ದೆಯನ್ನ ಯಡಿಯೂರಪ್ಪನವರು ಕೂಡ ನಿರೀಕ್ಷೆಯನ್ನ ಮಾಡಿಲ್ಲ, ಅವರ ಆಪ್ತ ಬಣ್ಣವನ್ನು ಕೂಡ ನಿರೀಕ್ಷೆಯನ್ನ ಮಾಡಿಲ್ಲ, ಮತ್ತೆ ಅವರ ವಿರುದ್ಧ ಬಣ್ಣವನ್ನು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಇವತ್ತು ದಿಢೀರಾಗಿ ಈ ಒಂದು ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಬಣ ಸೇರಿದಂತೆ ಪ್ರಮುಖವಾಗಿ ಅವರ ವಿರುದ್ಧದ ಬಣವು ಕೂಡ ಆಶ್ಚರ್ಯಗೊಂಡಿರುವಂತದ್ದು. ಒಂದು ಎಲ್ಲ ಒಂದ್ ಕಡೆ ಅವರ ವಿರುದ್ಧ ಬಣವನ್ನು ಕೂಡ ಒಳಗೆ ಈಗ ಅಸಮಾಧಾನವನ್ನ ತೋಡ್ಕೊಳ್ತಾ ಇದೆ. ಆದ್ರೆ ಈಗ ಮುಖ್ಯವಾಗಿ ಯಡಿಯೂರಪ್ಪನವರು ಬಿಟ್ಟರೆ ಕರ್ನಾಟಕದಲ್ಲಿ ಬೇರೆ ಯಾರು ಇಲ್ಲ ಅನ್ನೋ ಒಂದು ಸಂದೇಶವನ್ನ ಈ ಮುಖಾಂತರವಾಗಿ ರವಾನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಂತವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು. ಹಿಂದೆ ಮುಂಬರತಕ್ಕಂಥ ದಿನಗಳಲ್ಲಿ ಬಿಜೆಪಿಯಲ್ಲಿ ಯಾರ ನಾಯಕತ್ವ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಒಂದ್ ವೇಳೆ ಯಡಿಯೂರಪ್ಪನವರಿಗೆ ನಾಯಕತ್ವವನ್ನ ಕೊಟ್ಟದಲ್ಲಿ ಯಾವ ಸ್ಥಾನವನ್ನ ನೀಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲಾ ಚರ್ಚೆಗೂ ಕೂಡ ತೆರೆ ಎಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿ ಆಗಿರ್ಬೋದು, ಸಂಸದೀಯ ಮಂಡಳಿಗೆ ಅವರನ್ನ ಆಯ್ಕೆಯನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಪ್ರಧಾನವಾದಂತಹ ಹುದ್ದೆಯನ್ನು ಕೊಡೋದ್ರ ಮೂಲಕವಾಗಿ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ಬೇಕು ಅನ್ನೋ ಸಂದೇಶವನ್ನ ಹೈಕಮಾಂಡ್ ನೀಡಿದೆ. ಅಂದ್ರೆ ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಯಡಿಯೂರಪ್ಪನವರು ಬಿಟ್ಟು ಕೂಡ ಚುನಾವಣೆಗೆ ಹೋದ್ರು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಯಡಿಯೂರಪ್ಪನವರಿಗೆ ಒಂದು ಉನ್ನತ ಹುದ್ದೆಯನ್ನ ಕೊಡೋದ್ರ ಮೂಲಕವಾಗಿ ಒಂದ್ ರೀತಿ ಚುನಾವಣೆ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಒಂದ್ ರೀತಿ ಸವಾಲಾಗಿ ತೆಗೆದುಕೊಂಡಿದೆ. ಒಂದ್ ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ರಾಜ್ಯದ ನಾಯಕರಿಗೆ ಗುರಿಯನ್ನು ಕೊಟ್ಟೋಗಿದ್ದಾರೆ. ಈಗ ಗುರಿಯನ್ನ ರೀಚ್ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾಡ್ತಾ ಇದ್ರು ಕೂಡ ಅದೆಲ್ಲ ಒಂದ್ ಕಡೆ ಸಫಲ ಆಗ್ತಾ ಇಲ್ಲ ಅನ್ನೋದು ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಯಡಿಯೂರಪ್ಪನವರಿಗೆ ಒಂದು ರೀತಿ ಉನ್ನತ ಹುದ್ದೆಯನ್ನು ಕೊಟ್ಟರೆ ಅವರ ಸಮುದಾಯ ಆಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಆಪ್ತ ಬಣಗಳೇನಾಗಿದ್ದಾರೆ ಅವರೆಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡಿ ಒಂದ್ ರೀತಿ ಅಧಿಕಾರಕ್ಕೆ ತರ್ತಾರೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಈ ರೀತಿಯಾದ ನಿರ್ಧಾರವನ್ನ ಮಾಡಿದೆ. ಇದೀಗ ಯಡಿಯೂರಪ್ಪನವರ ಈ ಒಂದು ಜವಾಬ್ದಾರಿಯಿಂದಾಗಿ ಒಂದ್ ರೀತಿ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆಯನ್ನ ಮಾಡಬಹುದು. ಮುಂಬರತಕ್ಕಂಥ ದಿನಗಳಲ್ಲಿ ಅವರ ಆಪ್ತ ಬಣದ ಕೂಡ ಏನೋ ಸರ್ಕಾರದಲ್ಲಿ ಪ್ರಮುಖವಾದಂತಹ ಹುದ್ದೆಗಳನ್ನ ಪಡ್ಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಈ ಮುಖಾಂತರವಾಗಿ ಒಂದ್ ರೀತಿ ವಿಧಾನಸಭಾ ಚುನಾವಣೆಗೆ ಸಜ್ಜಾಗುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಒಂದ್ ರೀತಿ ಯಡಿಯೂರಪ್ಪನವರಿಗೆ ಒಂದ್ ರೀತಿ ಮಾತ್ರ ಪಾತ್ರವನ್ನ ಕೊಡೋದ್ರ ಮೂಲಕವಾಗಿ ಒಂದ್ ರೀತಿ ಚುನಾವಣೆ ಗೆಲ್ಲುವಂತ ಪ್ಲಾನ್ ಅನ್ನ ಮಾಡಿರುವಂತದ್ದು ಸೌಮ್ಯ.
ಕೃಷ್ಣ ಕಳೆದ ವರ್ಷ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬೊಮ್ಮಾಯಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಯಡಿಯೂರಪ್ಪ ಅವರು ಕೆಳಗಿಳಿದ ಸಂದರ್ಭದಲ್ಲೇ ಲಿಂಗಾಯತರು ಮುನಿಸಿಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಎಂಬಿ ಪಾಟೀಲ್ ಅವರು 50% ಲಿಂಗಾಯತರು ನಮಗೆ ಓಟ್ ಹಾಕ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಮತ್ತೊಂದು ಕಡೆ ನಾಯಕತ್ವದ ಬಗ್ಗೆನೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇತ್ತು ಕರ್ನಾಟಕದಲ್ಲಿ ನೋಡೋದಾದ್ರೆ. ಹಾಗಾಗಿ ಈಗ ಯಡಿಯೂರಪ್ಪ ಅವರು ಕರ್ನಾಟಕದ ವಿಚಾರದಲ್ಲಿ ಯಡಿಯೂರಪ್ಪ ಅವರೇ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಯ್ತಾ ಅಂತ. ಖಂಡಿತವಾಗ್ಲೂ ಸೌಮ್ಯ, ಕರ್ನಾಟಕದ ವಿಚಾರದಲ್ಲಿ ಯಡಿಯೂರಪ್ಪನವರೇ ಫೈನಲ್ ಹೈಕಮಾಂಡ್ ಅನ್ನುವಂಥದ್ದು ಈ ಮುಖಾಂತರವಾಗಿ ಪ್ರೂವ್ ಆಗಿದೆ. ಯಾಕಂದ್ರೆ ನೀವು ನೋಡಬಹುದು, ಹಿಂದೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದಂತಹ ಸಂದರ್ಭದಲ್ಲಿ ಅವರ ಸಮುದಾಯದ ಸಾಕಷ್ಟು ಸ್ವಾಮೀಜಿಗಳಾಗಿರ್ಬೋದು, ನಾಯಕರು ಎಲ್ಲರೂ ಕೂಡ ರೆಬೆಲ್ ಆಗಿದ್ರು. ಇದು ಎಲ್ಲವೊಂದು ಕಡೆ ಪಕ್ಷಕ್ಕೆ ಇರುಸು ಮುರುಸಾಗಿತ್ತು. ಮತ್ತೆ ಮುಂಬರತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮೇಲೆ ಕೂಡ ದೃಶ್ಯ ಅಂದ್ರೆ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ಒಂದು ಕಾರಣವನ್ನ ಇಟ್ಕೊಂಡು ಇದೀಗ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡಿರುವಂತದ್ದು. ಎಲ್ಲವೊಂದು ಕಡೆ ಹಿಂದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ ನಂತರವಾಗಿ ಯಡಿಯೂರಪ್ಪನವರು ಇಷ್ಟೇ ಹೈಕಮಾಂಡ್ ಇಷ್ಟೇ ನಡೆಸಿಕೊಳ್ಳುವಂತದ್ದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಈಗ ಚುನಾವಣೆ ಬರ್ತಕ್ಕಂಥ ದಿನಗಳಲ್ಲಿ ಯಡಿಯೂರಪ್ಪನವರ ಬಿಟ್ಟರೆ ಬೇರೆ ಯಾರಿಂದನೂ ಕೂಡ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಈ ರೀತಿಯ ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ ನಂತರವಾಗಿ ಇಲ್ಲ ಒಂದು ಕಡೆ ಆಂತರಿಕವಾದ ಅಂದ್ರೆ ಬಿಜೆಪಿ ವಿರುದ್ಧವಾದಂತಹ ಅಲೆ ಕೂಡ ಎದುರಾಗ್ತಾ ಇದೆ ಅನ್ನುವಂಥದ್ದು. ಇದೀಗ ಈ ಒಂದು ಅಲೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಒಂದು ರೀತಿ ಮಹತ್ವದ ಪಾತ್ರವನ್ನು ವಹಿಸಬೇಕಾದಂತವರು ರಾಜ್ಯದ ನಾಯಕರುಗಳು. ಈ ನಾಯಕರುಗಳು ಪಾತ್ರವನ್ನು ವಹಿಸ್ತಾ ಇದ್ರು ಕೂಡ ಇದೇ ಒಂದು ಕಡೆ ಗುರಿ ಮುಟ್ಟುವಂತ ಕೆಲಸವನ್ನ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕೆಲಸದ ಕಾರ್ಯಗಳ ಮುಖಾಂತರವಾಗಿ ಜನರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪಕ್ಷ ಸಂಘಟನೆ ಮುಖಾಂತರವಾಗಿ ಒಂದು ರೀತಿ ಪಕ್ಷವನ್ನ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಇಲ್ಲ ಒಂದು ಕಡೆ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾದಂತ ಅಲೆ ರಾಜ್ಯದಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಅವ್ರನ್ನ ಮುಂದಕ್ಕೆ ಬಿಟ್ರೆ ನಾವು ಗೆಲ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಹೈಕಮಾಂಡ್ ಈ ರೀತಿಯಂತ ನಿರ್ಧಾರವನ್ನು ಮಾಡಿರುವಂತದ್ದು. ಇದು ಒಂದು ರೀತಿ ಚುನಾವಣೆ ಗಿಮಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಡಿಯೂರಪ್ಪನವರು ಬಿಟ್ರೆ ಬೇರೆ ಯಾರಿಂದನೂ ಕೂಡ ಗೆಲ್ಲೋದಕ್ಕೆ ಆಗಲ್ಲ. ಹೀಗಾಗಿ ಚುನಾವಣೆಯನ್ನು ಗೆಲ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಈ ರೀತಿಯಂತ ಉನ್ನತ ಹುದ್ದೆಯನ್ನ ಕೊಟ್ಟಿರುವಂತದ್ದು ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.